ಇವತ್ತಿಗೆ ಎಲ್ಲೆಲ್ಲಿಂದಲೋ ತೇಜಸ್ವಿ ನೆನಪು ಮಾಡಿಕೊಂಡು ಇಲ್ಲಿಗೆ ಬರ್ತಾರೆ ನಮ್ಮ ಮನೆಗೆ. ಒಂದು ತೇಜಸ್ವಿ ಬದುಕಿದ ಜಾಗ ನೋಡಬೇಕು ಅಂತ ಎಲ್ಲರಿಗೂ ಅದೊಂಥರಕ್ಕೆ ಕುತೂಹಲ. ಬರೀ ಕುತೂಹಲ ಅಲ್ಲ, ಅದೇನೋ ಒಂದು ರೀತಿಯಾಗಿ ಒಂದು ಅಟ್ರಾಕ್ಷನ್ ಅಂತ ಹೇಳಬೇಕು. ಅವರ ಬದುಕಿನಲ್ಲಿ ಕೆಲವರಂತೂ ಯಂಗ್ಸ್ಟರ್ಸ್, ಎಸ್ಪೆಷಲಿ ಯಂಗ್ಸ್ಟರ್ಸ್ ಅವರ ಬದುಕಿನಲ್ಲಿ ಇದನ್ನು ಹೇಗೆ ಅಳವಡಿಸ್ಕೋಬಹುದು ಅನ್ನುವ ದೃಷ್ಟಿಕೋನದಿಂದ ನೋಡ್ತಾರೆ. ನಾನೇ ಹೋಗ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ನಾನು ಹೋಗ್ತಿರೋ ಜಾಗದ ಹೆಸರು ನಿರುತ್ತರ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಮಂಗಳೂರಿಗೆ ಹೋಗಿ ಮತ್ತೆ ಪುನಃ ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ನಮ್ಮನ್ನು ಕೈ ಬೀಸಿ ಕರೆದಿದ್ದ ಜಾಗ ನಿರುತ್ತರ. ಹೋಗಲೇಬೇಕು ಅಂತ ತುಂಬ ಕುತೂಹಲದಿಂದ ಕಾಯ್ತಿದ್ದ ಜಾಗ ಅದು. ಯಾಕೆ ಅಂತ ನೀವು ಕೇಳೋದಾದರೆ ಅದು ಕೇವಲ ಜಾಗ ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಸ್ವರ್ಗ ಅದು. ನಮ್ಮ ತೇಜಸ್ವಿರವರು ಬಾಳಿ ಬದುಕಿದಂತಹ ಮನೆ ಅದು. ಸೊ ಫೈನಲಿ ಈಗ ನಾವಿದ್ದೀವಿ ನಿರುತ್ತರದಲ್ಲಿ. ನಿರುತ್ತರಕ್ಕೆ ಬಂದ ತಕ್ಷಣ ನಮ್ಮ ಕಣ್ಣಿ ಕಾಣಿಸಿದ್ದು ಶಿವ ಅನ್ನೋರು. ಯಾರಪ್ಪ ಈ ಶಿವ ಅನ್ನೋರು ಅಂತ ನೀವು ಕೇಳೋದಾದರೆ, ಪೂರ್ಣಚಂದ್ರ ತೇಜಸ್ವಿ ಅವರ ಜೊತೆ 25 ವರ್ಷಗಳಿಗೂ ಅಧಿಕ ಕಾಲ ಅವರ ತೋಟದ ಮನೆಯಲ್ಲಿ ಕೆಲಸ ಮಾಡಿದವರು. ಈಗಲೂ ಕೂಡ ತೇಜಸ್ವಿ ಅವರ ತೋಟದ ಮನೆಯಲ್ಲೇ ಕೆಲಸ ಮಾಡ್ತಿದ್ದಾರೆ. ಇವರ ಸಹಾಯದಿಂದಲೇ ಅವರ ತೋಟದ ಮನೆಯನ್ನು ಸಂಪೂರ್ಣವಾಗಿ ಒಂದು ರೌಂಡ್ ಹಾಕಿದ್ದು. ಇನ್ನು ನಮ್ಮ ತೇಜಸ್ವಿ ಅವ್ರ ಬಗ್ಗೆ ಹೇಳಬೇಕು ಅನ್ನೋದಾದರೆ, ರಾಷ್ಟ್ರಕವಿ ಕುವೆಂಪುರವರು ಕಲಾದೇವನಲ್ಲಿ ಹೇ ಗುರುವೇ, ಕಳುಹು ಕಲಾರಸ ಭಕ್ತನನು, ಕಾವ್ಯ ಆಸಕ್ತನನು, ಕಳುಹು ನಿರಂಕುಶ ಮೌಢ್ಯ ವಿರಕ್ತನನು, ಕಳುಹು ಮನೋ ಸ್ವತಂತ್ರನನು ಅಂತೆಲ್ಲ ಕೇಳಿ ಪಡೆದ ಪುತ್ರ ನಮ್ಮ ತೇಜಸ್ವಿರವರು. ತೇಜಸ್ವಿರವರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಅವರ ಹಲವು ಮುಖಗಳು. ಉದಾಹರಣೆಗೆ ಫೋಟೋಗ್ರಾಫರ್, ಪಬ್ಲಿಷರ್, ಪೇಂಟರ್, ಎನ್ವೈರಮೆಂಟಲಿಸ್ಟ್, ಹೀಗೆ ಸಮಾಜದ 10 ಹಲವು ಕ್ಷೇತ್ರದಲ್ಲಿ ಕೆಲಸ ಮಾಡಿದ ರುಚಿ ಮತ್ತು ಅನುಭವ ತೇಜಸ್ವಿಯರವರಿಗುಂಟು. ನೀವು ಯಾರಾದರೂ ಕನ್ನಡ ಸಾಹಿತ್ಯವನ್ನು ಓದಬೇಕು, ಶುರು ಮಾಡಬೇಕು ಅಂತ ಅನ್ಕೊಂತಿದ್ರೆ ತೇಜಸ್ವಿರವರ ಪುಸ್ತಕಗಳ ಮೂಲಕವೇ ಶುರು ಮಾಡ್ಬೋದು. ಇವರ ಕೃತಿಗಳು ನಿಮಗೆ ವೆಬ್ಸೈಟ್ನ ಮೂಲಕ, ಪುಸ್ತಕಗಳ ಮೂಲಕ, ಯೂಟ್ಯೂಬ್ನ ಮೂಲಕವಾಗಿ ಕೂಡ ಸಿಗುತ್ತೆ. ಅದರಲ್ಲೂ ಇವರ ಹಲವಾರು ಕತೆಗಳು, ನಾಟಕಗಳು ಸಿನಿಮಾ ಆಗಿ ಕೂಡ ಪ್ರದರ್ಶನಗೊಂಡಿದೆ. ತೇಜಸ್ವಿರವರ ಅಬ್ಬಚ್ಚೂರಿನ ಪೋಸ್ಟ್ ಆಫೀಸ್, ಕಿರಗೂರಿನ ಗಯ್ಯಾಳಿಗಳು, ದೇರ್ ದೇವಿಲ್ ಮುಸ್ತಫಾಗಳಂತಹ ಕತೆಗಳು ಸಿನಿಮಾ ಆಗಿ ಕೂಡ ತೆರೆ ಕಂಡಿದೆ. ಹಾಗೆ ಚಿದಂಬರ ರಹಸ್ಯ ಕಿರುತೆರೆಯಲ್ಲಿ ಸೀರಿಯಲ್ ಆಗಿ ಕೂಡ ತೆರೆ ಕಂಡಿದೆ. ಜುಗಾರಿ ಕ್ರಾಸ್, ಕೃಷ್ಣೇಗೌಡನ ಆನೆ, ಕರ್ವಾಲು, ಹೀಗೆ ಹಲವಾರು ಕತೆಗಳು ನಾಟಕಗಳಾಗಿ ಕೂಡ ತೆರೆ ಕಂಡಿದೆ. ಸ್ನೇಹಿತರೆ, ಪೂರ್ಣಚಂದ್ರ ತೇಜಸ್ವಿರವರು ನಮ್ಮನ್ನೆಲ್ಲ ಆಗಲಿ ಇಂದಿಗೆ 2023ಕ್ಕೆ 16 ವರ್ಷಗಳು ಕಳೀತಾ ಬಂದಿದೆ. ಆದರೂ ತೇಜಸ್ವಿರವರ ತತ್ವಗಳು, ಸಿದ್ಧಾಂತಗಳು, ಅವರು ಬದುಕಿದಂತಹ ರೀತಿ ಇಂದು ಸಾಹಿತ್ಯ ಪ್ರೇಮಿಗಳಲ್ಲಿ, ಅದರಲ್ಲೂ ಯುವ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಸ್ಫೂರ್ತಿಯಾಗಿದೆ. ಇದು ತೇಜಸ್ವಿರವರ ಕುರಿತಾಗಿ ಒಂದು ಸಣ್ಣ ಮಾಹಿತಿ. ಇನ್ನಷ್ಟು ಇದೇ ರೀತಿ ವಿಡಿಯೋಗಳನ್ನು ನೀವು ನೋಡಬೇಕು ಅನ್ನೋದಾದರೆ ನನ್ನ ಚಾನಲ್ನ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.